ಒಂದು ಕಡೆ ಹೊಸ ತಳಿ ಒಮ್ರಿಕಾನ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಒಂದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನೊಂದು ಈಗಿರುವಂಥ ಡೆಲ್ಟಾ ಸ್ಟ್ರೇನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಕ್ಲಸ್ಟರ್ ಆಗ್ತಿರುವಂಥದ್ದು ಕೂಡ ನಾವು ಇವಾಗ ನಿಭಾಯಿಸಬೇಕಾಗಿದೆ. ಎರಡು ಹಂತದ ನಿಭಾಯಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ನಾವು ನಮ್ಮದೇ ಆದಂಥ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲವನ್ನು ಕೂಡ ಸೈಂಟಿಫಿಕ್ಕಾಗಿ ಗಮನಿಸಬೇಕು, ನಿಭಾಯಿಸಬೇಕು, ಹೊಸ ಸ್ಟ್ರೇನ್ ಬಗ್ಗೆ ಮಾಡ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಇದ್ರ ಸಲುವಾಗಿ ಅಲ್ಲಿ NCBS ಕೂಡ ಕಳಿಸ್ತಾ ಇದೆ, ಅದು ಹೆಚ್ಚಿನ ತನಿಖೆಗಾಗಿ. ಇದರ ಜೊತೆಗೆ ವಿದೇಶದಿಂದ ಬಂದಂಥ ಪ್ರಯಾಣಿಕರ ಬಗ್ಗೆ ಭಾಳ ವಿಶೇಷವಾದಂಥ ನಿಗಾವನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವರ ಟ್ರ್ಯಾಕಿಂಗು ಟ್ರೇಸಿಂಗು ಮತ್ತು ಅವ್ರದ ಸಂಪರ್ಕ ಬಂದಂಥವ್ರಿಗೂ ಕೂಡ ಟೆಸ್ಟಿಂಗ್ ಟ್ರ್ಯಾಕಿಂಗ್ ಕೂಡ ಮಾಡ್ತೇವೆ. ಇನ್ನೊಂದು ಕಡೆ ಈ ಕ್ಲಸ್ಟರ್ ಬಗ್ಗೆ ವಿಶೇಷವಾದಂಥ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೇವೆ. ಕ್ಲಸ್ಟರಲ್ಲಿ ಭಾಗವಹಿಸಿದವ್ರನ್ನ ಎಲ್ಲರನ್ನೂ ಕೂಡ ಟೆಸ್ಟ್ ಮಾಡಬೇಕು, 7th day ಮತ್ತೊಮ್ಮೆ ಟೆಸ್ಟ್ ಮಾಡಬೇಕು, ಮತ್ತು ಅವ್ರ ಸಂಪರ್ಕ ಬಂದವ್ರನ್ನ ಕೂಡ ಟೆಸ್ಟ್ ಮಾಡಬೇಕು. ಉದಾಹರಣೆಗೆ SDMಅಲ್ಲಿ ಸುಮಾರು 4,000 ಹೆಚ್ಚಿನ ಜನರನ್ನು ಇವತ್ತು ಟೆಸ್ಟ್ ಮಾಡಿದ್ದೀವಿ. ಅದೇ ರೀತಿ ಮೈಸೂರು, ಹಾಸನ ಮತ್ತು ಬೆಂಗಳೂರು ಅಣೆಕಲ್ಲೆಲ್ಲ ಎಲ್ಲೆಲ್ಲಿ ಕ್ಲಸ್ಟರ್ ಬರ್ತದೆ ಅಲ್ಲಿ ವಿಶೇಷವಾದಂಥ ಡ್ರೈವನ್ನು ಮಾಡ್ತಾ ಇದ್ದೇವೆ. ಮತ್ತು ಜನರಲ್ ಆಗಿ ನಮ್ಮ ಟೆಸ್ಟಿಂಗನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅಂಥೇಳಿ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಈ ಮಧ್ಯೆ ನಮ್ಮ ಸಚಿವರು ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಕೂಲಂಕುಷವಾಗಿ ಅವರು ಎಲ್ಲವನ್ನು ಕೂಡ ಸಭೆಯನ್ನು ಮಾಡಿ ಅವರು ಅಲ್ಲಿಯ ಸಭೆಯ ಔಟ್ಕಮ್ ಏನಿದೆ ಅದು ನನ್ನ ಜೊತೆಗೆ ಮಾತನಾಡ್ತಾರೆ. ಆಮೇಲೆ ಮುಂದಿನ ಇರುವಂಥ ಸ್ಥಿತಿಯನ್ನು ಗಮನಿಸಿ ಮಾಡ್ತೀವಿ. ಆದರೆ ಒಂದು ಲಾಕ್ಡೌನ್ ಆಗಲಿ ಅಥವಾ ಭಾಳಷ್ಟು ಹೂವಾಪೂಗಳಲ್ಲಿರುವಂಥ ಕ್ರಮಗಳ ಬಗ್ಗೆ ಸರ್ಕಾರ ಮುಂದೆ ಇಲ್ಲ, ಅದರ ಬಗ್ಗೆ ಈಗ ಸದ್ಯಕ್ಕೆ ಆ ಪ್ರಶ್ನೆಯೇ ಇಲ್ಲ. ಜನಜೀವನ ಯಾವ ರೀತಿ ನಡೀತಾ ಇದೆ ಅದೇ ರೀತಿ ನಡೀಬೇಕು. ಆದರೆ ಜನರಲ್ಲಿ ಮತ್ತು ವಿಶೇಷವಾಗಿ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಕೋವಿಡ್ ನಾಮ್ಸನ್ನು ಫಾಲೋ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮಾಡ್ತೇನೆ. ಮತ್ತು ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಜನ ಸೇರಿಸ್ತಾರೆ ಆ ಸಂಘ ಸಂಸ್ಥೆಗಳು ಜವಾಬ್ದಾರಿತವಾಗಿ ನಡ್ಕೋಬೇಕು, ಅಲ್ಲಿ ಕೋವಿಡ್ ನಾಮ್ಸ್ ಫಾಲೋ ಮಾಡಬೇಕು, ಇದು ಕೂಡ ಬಹಳ ಅತ್ಯಗತ್ಯವಿದೆ. ಆದ್ದರಿಂದ ನಾವು ಅತ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದೇವೆ. ಮತ್ತು ಎಲ್ಲೆಲ್ಲಿ ಕ್ಲಸ್ಟರ್ ಆಗಿದೆ ವಿಶೇಷವಾದಂಥ ನಿಗಾವನ್ನು ಇಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ.